ಕರ್ಮ ಮಂಡಿ ಗಂಟ ಚಡ್ಡಿ ಹಾಕ್ತಿದ್ದೀರ, ಉಳಾಪಳ ಇರಾಪಳ ಒಳಗಡೆ ಸೇರ್ಬಿಟ್ರಿ, ಏನ್ ಮಾಡ್ತೀರಿ? ಕೆರ್ಕೋ ತರ್ಕಂಬಿಡು ಗೌಡ್ರೆ, ನೀವ್ ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಯಾವತ್ತೋ ಸೈಲೆಂಟ್ ಆಗ್ಬಿಟ್ಟಿದೆ. ಈಗಲೂ ನಾವು ಮದುವೆ ಆಗ್ಬಿಟ್ರೆ ನಾಲ್ಕು ಮಕ್ಕಳಿಗೆ ಅಪ್ಪ ಆಗ್ಬಿಡ್ತೀನಿ. ಅದಕ್ಕೇನೀಗ ನನಗೆ ಅವಳು ಸೋಸೆ, ಅವ್ರ ಅವ್ವ ನಿನಗ್ ಸೋಸೆ ಆಗಲಿ ಅಂತ ಆಸೆ ಪಟ್ಟು ತಪ್ಪೆ. ಅವಳು ಬೇಕು ಅಂದಾಗ ಕ್ಯಾಂಡಿ ಕೊಡ್ತಿದ್ದೀನಿ, ಬೇಡ ಅಂದಾಗ ಬಾಯಿಗೆ ಐಸ್ ಇಟ್ಟಿದ್ದೀನಿ. ಸುಮ್ಕಿರ್ದಾರ್ದ ಸಿಕ್ಕಿರಾಬಿಟ್ಟು ಗಾಯ ಮಾಡ್ಕೊಂಡಂಗ. ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು? ಈ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಮ ಅಪ್ಪ ಫಸ್ಟ್ ರ್ಯಾಂಕ್ ರಾಜ, ನಿಮ್ ತಾತ ಮುತ್ತಾತ ಹಳ್ಳಿ ಮೇಸ್ಟ್. ಅದ್ರ ಬಗ್ಗೆ ನಮ್ಮ ವಂಶ ದೊಡ್ಡ ಗ್ರಂಥನೇ ಬರ್ತದೆ. ನನ್ನ ಚಿಕ್ಕ ಮಾಮ ಅಂತ ಕರಿ, ಆ ಕಾಶಿನಾಥ ಮಾಮ ಅಂತ ಕರಿ. ರಾತ್ರಿ ಬಿಗ್ ಬಾಸ್ ನೋಡಿದೆ, ಅದ್ರಲ್ಲೊಬ್ಳು ಸಂಜನಾ ಅಂತ ಅವಳೆ, ಕುಳ್ಕುಳಿಗೆ ಬೆಳ್ಳಿಗೆ ಏನ್ ಚೆನ್ನಾಗವಳೆ ಅಂತೀಯ. ಅವಳಿಗೆ ಎರಡು ಎರಡು ಖರ್ಚಿಪ್ ಸಾಕು, ಮಾನ ಮುಚ್ಕೊಂಡ್ಬಿಡ್ತಾಳೆ. ಆಕಾಶದಲ್ಲಿ ಗರುಡ ಹಿಡ್ಕೋ ನನ್ ತರಡ ಅಂದಂಗ. ಹೆಂಗಿರ್ಬೇಕು ಕಡ್ಸ? ಈ ಸೆಂಚುರಿ ವಂಶಕ್ಕೆ ಹುಡುಗಿಗೆ ಏನಿಲ್ಲ ಅಂದ್ರು ಸೊಂಟ ಮಾತ್ರ ಭದ್ರವಾಗಿರ್ಬೇಕು. ಹುಡುಗಿ ಗೌರ್ಮೆಂಟ್ ಕೆಲಸದಲ್ಲಿ ಇರ್ಬೇಕು, ಇಲ್ಲ ಸಾಫ್ಟ್ ಇಲ್ಲ ಹಾರ್ಡ್, ಕಾಲ್ ಮಧ್ಯದಲ್ಲಿ ಕೆಲಸ ಮಾಡೋಳಿದ್ರು ಸಾಕಣ್ಣ. ಈಗ್ಲೇ ರೆಡಿ. ಏ ಲೋಕಿ, ಈ ಹೆಣ್ಣು ನನಗೆ ಓಕೆ ಕಣ್ಣ. ಕುತ್ಕೋ ಅಂದ್ರೆ ಮಲ್ಕೊಂಡ್ಬಿಡ್ತಾಳೆ, ಕುಂತ್ಕೋ ಅಂದ್ರೆ ಮಲ್ಕೊಂಡ್ಬಿಡ್ತಾಳೆ, ಮಲ್ಕೋ ಅಂದ್ರೆ ಬಿಚ್ಚ ಬಿಡ್ತಾಳೆ. ಎಲ್ಲ ಒಂಡೆ ಅವನ ಅಕ್ಕನ ಇಂಟರ್ವ್ಯೂ ಆಗಲಿ, ನಾನು ಎವರನ್ನು ಚುಪ್ಪಿಸ್ತಾನೋ.